ಬಹಳ ಇಂಟ್ರೆಸ್ಟಿಂಗ್ ಆರ್ಗ್ಯುಮೆಂಟ್ ದರ್ಶನ್ ಬೇಲ್ ಕೇಸ್ಗೆ ಸಂಬಂಧಪಟ್ಟಂತೆ ಆಗ್ತಾ ಇತ್ತು ಇದರಲ್ಲಿ ಗಮನಿಸಲೇಬೇಕಾಗಿರ್ತಕ್ಕಂಥ ವಿಚಾರ ಯಾವುದು ಅಂತ ಹೇಳಿದ್ರೆ ಇಡೀ ವಾದ ಪ್ರತಿವಾದ ಇತ್ತಲ್ಲ ಇದರಲ್ಲಿ ಈ ಒಂದು ಕೊಲೆ ಆಗಿದೆ ಅಥವಾ ಕೊಲೆ ಆಗಿಲ್ಲ ಅನ್ನೋ ವಿಷಯ ಅಲ್ಲ ಇದು ಕೊಲೆ ಆಗಿದೆ ಕೊಲೆ ಆಗಿಲ್ಲ ಅನ್ನೋ ವಿಷಯ ಅಲ್ಲವೇ ಅಲ್ಲ ಇದು ಕಾರಣ ಅದೆಲ್ಲವೂ ಕೂಡ ಬರೋದು ಟ್ರಯಲ್ ಟೈಮಲ್ಲಿ ಟ್ರಯಲ್ ಟೈಮಲ್ಲಿ ಯಾರು ತಪ್ಪು ಮಾಡಿದ್ದಾರೆ ಯಾರು ತಪ್ಪು ಮಾಡಿಲ್ಲ ತಪ್ಪು ಮಾಡೋದಕ್ಕೆ ಸಾಕ್ಷಿ ಏನು ಅಂತ ಹೇಳಿ ಆದರೆ ಇಡೀ ವಿಚಾರ ಇಲ್ಲಿದ್ದದ್ದು ಇಡೀ ವಿಚಾರ ಇದ್ದದ್ದಿಲ್ಲಿ ಇಂಥ ಆರೋಪಿಗಳಿಗೆ ಜಾಮೀನು ಕೊಟ್ಟು ಅವರೇನಾದರೂ ಆಚೆ ಬಂದರೆ ಸಾಕ್ಷಿಗಳನ್ನು ನಾಶ ಮಾಡಿ ಹಾಕ್ತಾರೆ ಇನ್ನೂ ಒಂದು ವಾದವನ್ನು ಎಸ್ ಪಿ ಅವರು ಕನ್ವಿನ್ಸ್ ಮಾಡ್ತಾರಾ ಅಥವಾ ಇವರು ಯಾರು ಆ ಥರದವರಲ್ಲ ಇವರು ಯಾರು ಇವ್ರು ಯಾರು ಕೂಡ ವೃತ್ತಿಪರ ಕೊಲೆಗಾರರಲ್ಲ ಇವ್ರದ್ದು ಅದೇ ಕೆಲಸ ಅಲ್ಲ ಇವರಿಗೆ ಬೇಲ್ ಕೊಟ್ಟು ವಿಚಾರಣೆ ಮಾಡಿದ್ರೆ ಕೇಸ್ಗೆ ಏನೂ ಸಮಸ್ಯೆ ಆಗಲ್ಲ ವಿಚಾರಣಾ ಕಾಲದಲ್ಲಿ ಏನೂ ಸಮಸ್ಯೆ ಆಗಲ್ಲ ರೈಲ್ ನಡಿಬೇಕಾದ್ರೆ ಏನೂ ಸಮಸ್ಯೆ ಆಗಲ್ಲ ಯಾವುದೇ ಸಾಕ್ಷಿಗಳ ಮೇಲೆ ಒತ್ತಡವಾಗಲಿ ನಾಶ ಆಗಲಿ ಮಾಡುವಂಥ ಕೆಲಸವನ್ನು ಇವರು ಯಾರೂ ಮಾಡಲ್ಲ ಅಂತೇಳಿ ಡಿಫೆನ್ಸ್ ವಾದ ಇಷ್ಟಕ್ಕೆ ಒಂದು ರೀತಿಯಲ್ಲಿ ಒಂದು ಚೌಕಟ್ಟಲ್ಲಿ ಸೀಮಿತವಾಗಿರಬೇಕಾಗಿತ್ತು ಆದರೆ ಇನ್ ಜನರಲ್ ಈ ವಾದವನ್ನು ನೋಡ್ತಾ ಹೋದಾಗ ಆ್ಯಝೀಫ್ ಇಫ್ ರೈಲೇ ನಡೀತಾ ಇದೆಯನೋ ಇಲ್ಲಿ ಇದು ಮುಂದೆ ಈ ಬೇಲೆಲ್ಲ ಮುಗಿದು ಕೇಸಲ್ಲ ಚಾರ್ಜ್ ಶೀಟೆಲ್ಲ ಆಗಿ ಆಗಿದೆ ಅಲ್ವ ಈಗ ವಿಚಾರಣೆ ಕಾಲಕ್ಕೆ ಶುರುವಾಗುತ್ತಲ್ಲ ಆ ಥರ ಕೂಡ ನಡೀತಾ ಬಂತು ನೋಡಿ ಈ ಒಂದು ಕೇಸಲ್ಲಿ ಇದೆಲ್ಲ ನಡೆದ ಮೇಲೆ ಒಂದು ಕಡೆ ನಾಗೇಶ್ ಅವರು ಬಿಡ್ತಾ ಇಲ್ಲ ಒಂದು ಕಡೆ ಪ್ರಸನ್ನ ಅವರು ಬಿಡ್ತಾ ಇಲ್ಲ ಪ್ರಸನ್ನ ಅವರು ಈ ಅವರ ಇಡೀ ಒಂದು ವಾದದಲ್ಲಿ ಅತಿ ಹೆಚ್ಚಿನ ಮಹತ್ವ ಕೊಡ್ತಾ ಇರೋದು ಒಂದು ಕಡೆ ಈ ವೈಜ್ಞಾನಿಕ ಸಾಕ್ಷಿಗಳು ಅಂತ ಹೇಳ್ತೀವಲ್ವ ಅದರ ಬಗ್ಗೆ ಕಾರಣ ಇದನ್ನು ಯಾರೂ ತಿರ್ಚಕ್ಕಾಗಲ್ಲ ವೈಜ್ಞಾನಿಕ ಸಾಕ್ಷಿಗಳನ್ನು ತಿರುಚಿ ಹೇಳೋಕ್ಕಾಗಲ್ಲ ಅದು ಸೈನ್ಸ್ ಅದು ಆದರೆ ಮನುಷ್ಯ ಸಾಕ್ಷಿಗಳ ವಿಚಾರ ಇದೆಯಲ್ಲ ಮನುಷ್ಯ ಸಾಕ್ಷಿಗಳು ತನಿಖಾ ಲೋಪಗಳು ಚಾರ್ಜ್ ಶೀಟ್ನಲ್ಲಿನ ಉಲ್ಲೇಖಗಳ ಲೋಪಗಳು ಈ ವಿಚಾರವನ್ನು ಇಟ್ಕೊಂಡು ನಾಗೇಶ್ ಅವರ ವಾದ ಸರಡಿ ಮುಂದುವರಿತಾಯಿತ್ತು ಇದರ ಅರ್ಥ ಚಾರ್ಜ್ ಶೀಟಲ್ಲಿನೋ ಲೋಪಾಯಿತು ಅಂದ ತಕ್ಷಣ ಅಥವಾ ತನಿಖಾ ಹಂತದಲ್ಲಿ ಏನೋ ಸಲ್ಲ ಪುಟ್ಟ ಲೋಪ ಆಯಿತು ಅಂದ ತಕ್ಷಣ ಕೃತ್ಯವನ್ನು ಅಲ್ಲಗಳೆಯಕ್ಕಾಗಲ್ಲ ನಾವು ನಡೆದಿರ್ತಕ್ಕಂಥ ಘಟನೆಯನ್ನು ನಾವು ಮರೆಮಾಚಕ್ಕಾಗಲ್ಲ ನಿರ್ದೋಷಿಗಳು ಅಂತ ಹೇಳಕ್ಕೆ ಬರಲ್ಲ ಒಂದು ಕಡೆ ನಾಗೇಶ್ ಅವರು ಆರೋಪಿಗಳ ಸ್ವೈಚ್ಛಾ ಹೇಳಿಕೆಯನ್ನು ಕೋರ್ಟ್ ಮಾಡಿಕೊಂಡು ಅವರೇನು ಹೇಳಿದ್ದಾರೋ ಅದನ್ನು ವಶಪಡಿಸ್ಕೊಂಡು ಬಂದಿಲ್ಲ ಅಂತ ಅವರು ಹೇಳಿದ್ರೆ ಈ ಕಡೆಯವರು ಶುರು ಮಾಡ್ತಾಯಿದ್ರು ಎಸ್ ಪಿ ಪಿ ಅವರು ರೀ ಅವರು ಹೇಳಿದ್ದೆಲ್ಲ ವಶಪಡಿಸ್ಕೊಂಡು ಬರಬೇಕು ಅಂತ ಏನಿಲ್ಲ ಅವ್ನು ಚಪ್ಪಲಿ ಅಂತಾನೆ ಇನ್ನೊಂದು ಅಂತಾನೆ ವಶಪಡಿಸ್ಕೊಂಡು ಬರೋಕ್ಕಾಗುತ್ತಾ ಅದು ತನಿಖಾಧಿಕಾರಿಗೆ ಉಳಿದ ಸಾಕ್ಷಿಗಳು ಆ ಸಾಂದರ್ಭಿಕ ಸಾಕ್ಷಿಗಳು ಸಿ ಸಿ ಟಿ ವಿ ದೃಶ್ಯ ಅದರಲ್ಲಿ ಏನು ಕಾಣುತ್ತೆ ನೋಡಿ ಅದನ್ನು ವಶಪಡಿಸ್ಕೊಂಡು ಬರ್ತಾರೆ ಈ ಥರದ್ದು ವಾದ ಶುರುವಾಗ್ತಾಯಿತ್ತು ಇವತ್ತೇನಾದರೂ ಬೇಲ್ ಸಿಗುತ್ತಾ ದರ್ಶನ್ಗೆ ಅಂತ ನೋಡಿದ್ರೆ ಸಿಗಲಿಲ್ಲ ಇಡೀ ವಾದ ಪ್ರತಿವಾದ ಎಲ್ಲವೂ ಕೂಡ ಮುಗಿದಿದೆ ಈಗ ಈಗ ಉಳಿದಿರೋದು ನಿರ್ಧಾರ ಮಾತ್ರ ಹಾಗಾಗಿ ಈ ಬಾರಿ ಜೈಲಲ್ಲೇ ದರ್ಶನ್ ದಸರಾ ಮಾಡಬೇಕಾಗತ್ತೆ ಜಾಮೀನು ನಿರೀಕ್ಷೆಯಲ್ಲಿ ನಿಜ ಏನಂದರೆ ಹಬ್ಬಕ್ಕಿಂತ ಮುಂಚೆ ಈಗ ಏನಿರುತ್ತೆ ಅಂದರೆ ಅಯ್ಯೋ ಇಷ್ಟೇ ದಿನ ಕಾದ್ಬಿಟ್ಟಿದ್ದೀನಿ ಇವತ್ತು ಗುರುವಾರ ಶುಕ್ರವಾರ ಶನಿವಾರ ಭಾನುವಾರ ಇನ್ನೊಂದು ಎಪ್ಪತ್ತೆರಡು ಗಂಟೆಗಳ ಕಾಲ ನಾನು ಕಾದ್ಬಿಟ್ರೆ ಸೋಮವಾರ ಹೇಗಿದ್ದರೂ ಕೂಡ ಡಿಸೈಡ್ ಆಗುತ್ತೆ ಇನ್ನೂ ಒಂದು ಆಶಾವಾದದಲ್ಲಿ ದರ್ಶನ್ ಮತ್ತು ಇತರರು ಇರಬೇಕಾಗತ್ತೆ ಐವತ್ತೇಳನೇ ಸಿ ಸಿ ಎಚ್ ಕೋರ್ಟ್ ಇವತ್ತಿ ಆದೇಶವನ್ನು ಮಾಡಿದೆ ಅಕ್ಟೋಬರ್ ಹದಿನಾಲ್ಕಕ್ಕೆ ನಾವು ಜಾಮೀನನ್ನು ತೀರ್ಮಾನ ಮಾಡ್ತೀವಿ ಕೊಡ್ತೀವಿ ಅಂತಲ್ಲ ಕೊಡಲ್ಲ ಅಂತಲ್ಲ ಅವತ್ತೇ ಏನು ನಿರ್ಧಾರ ನಾವು ಹೇಳ್ತೀವಪ್ಪ ಅಂತ ಹೇಳಿ ಸೊ ಈ ಜಾಮೀನು ವಿಚಾರದಲ್ಲಿ ಸೋಮವಾರ ಇವ್ರಗಳಿಗೆ ಶುಭ ಆಗುತ್ತಾ ಎ ಒನ್ ಪವಿತ್ರ ಆಗೋಡಾಗೆ ಎ ಟು ದರ್ಶನ್ಗೆ ಎ ಏಯ್ಟ್ ರವಿಶಂಕರ್ ಎ ತರ್ಟೀನ್ ದೀಪಕ್ ಎ ಇಲೆವೆನ್ ನಾಗರಾಜ್ ಎ ಟ್ವೆಲ್ವ್ ಲಕ್ಷ್ಮಣ್ ಅಕ್ಟೋಬರ್ ಹದಿನಾಲ್ಕಕ್ಕೆ ಇಷ್ಟು ಜನಗಳ ಜಾಮೀನು ವಿಚಾರದ ಆದೇಶವನ್ನು ಕೋರ್ಟ್ ಕಾಯ್ದಿರಿಸಿದೆ ಇಲ್ಲಿ ವಾದ ಅಂತ ಬಂದ್ಬಿಡೋಣ ಡೈರೆಕ್ಟಾಗಿ ನಾವು ನೋಡಿ ಇಲ್ಲಿ ಸಿ ವಿ ನಾಗೇಶ್ ಅವರು ವಾದವನ್ನು ಹೇಗೆ ಮಂಡಿಸ್ತಾ ಇದ್ರು ಮತ್ತು ಈ ಕಡೆ ಎಸ್ ಪಿ ಪಿ ಅವರು ಹೇಗೆ ಮಂಡಿಸ್ತಾ ಇದ್ರು ಅಂತ ಹೇಳಿ ತನಿಖಾಧಿಕಾರಿಯನ್ನು ಎಸ್ ಪಿ ಪಿ ತಪ್ಪುದಾರಿಗೆ ಬಿಟ್ಟಿದ್ದಾರೆ ಸ್ವಾಮಿ ಎಸ್ ಪಿ ಪಿ ಅವರೇ ತನಿಖಾದಿ ತಪ್ಪು ತಪ್ಪು ಹಾದಿಗೆ ಎಳೆದು ಅವರು ಈ ಮೊಬೈಲ್ ಕರೆಗಳು ಟವರ್ ಡಂಪು ಇದನ್ನು ಆಧರಿಸ್ಕೊಂಡು ಒಂದು ರೇಖಾಚಿತ್ರ ಬರೆದುಬಿಟ್ರಿ ಅವರು ಗೂಗಲ್ ಮ್ಯಾಪ್ ನೋಡಿ ಕಾನ್ಸ್ಟೇಬಲ್ ಸಹಾಯ ಪಡ್ಕೊಂಬಿಟ್ರು ಒಳ್ಳೆ ಪಿಕ್ಚರ್ ಬರೆದುಬಿಟ್ರಲ್ಲಿ ರೇಖಾಚಿತ್ರ ಬರೆದುಬಿಟ್ರು ರೆಡಿಯಾಗಿದೆ ಉಪಗ್ರಹ ಆಧಾರಿತ ಚಿತ್ರವನ್ನು ಮೊಬೈಲ್ ಆಧಾರದ ಮೇಲೆ ತೆಗೆದುಕೊಂಡಿದ್ದಾರೆ ಸ್ವಾಮಿಯವರು ಇದನ್ನು ಟೆಕ್ನಿಕಲ್ ಎವಿಡೆನ್ಸ್ ಆಗಿ ಯಾರ್ದು ಪರಿಗಣಿಸ್ತಾರಾ ಉಪಗ್ರಹ ಆಧಾರಿತ ಚಿತ್ರವನ್ನು ಮೊಬೈಲ್ ಆಧಾರದ ಮೇಲೆ ಇವರು ತಗೊಂಡಿದ್ದಾರೆ ಇದು ಟೆಕ್ನಿಕಲ್ ಎವಿಡೆನ್ಸಾ ತಂದಿರೋದು ಇವರು ಶೆಡ್ನಲ್ಲಿ ಪುನೀತ್ ವಿಜಯ್ ಬಸವರಾಜ್ ಸೇರಿ ಎಂಟು ಜನ ಕೆಲಸ ಮಾಡ್ತಾರೆ ಸ್ವಾಮಿಯಲ್ಲಿ ಕಾರು ಬಸ್ಸು ಎಲ್ಲ ನಿಲ್ಲಿಸ್ತಾರಲ್ಲ ತಂದ ಒಳಗಡೆ ಎಂಟು ಮಂದಿ ಬೇಕು ಕೆಲಸ ಕೆಲಸಕ್ಕಲ್ಲಿ ಆದರೆ ಚಾರ್ಜ್ ಶೀಟ್ನ ಈ ಡಯಾಗ್ರಾಮ್ನಲ್ಲಿ ಎಷ್ಟು ಜನ ತೋರಿಸಿದ್ದಾರೆ ಇವರು ಆರೋಪಿಗಳ ಮೊಬೈಲ್ ಸೀಸ್ ಮಾಡಿ ಗೂಗಲ್ ಡಯಾಗ್ರಾಮ್ ಮಾಡ್ತಾರೆ ಇವರು ಇಂತಹ ಇಟ್ಕೊಂಡು ಯಾರಿಗಾದರೂ ಶಿಕ್ಷೆ ಕೊಡ್ಸೋಕ್ಕೆ ಸಾಧ್ಯನಾ ಸ್ವಾಮಿ ಏನಾದರೂ ಒಳಗಡೆ ಇಟ್ಬಿಟ್ಟು ಅವನಿಗೆ ಬೇಲ್ ಕೊಡಬೇಡ ಅಂತ ಹೇಳಕ್ಕೆ ಸಾಧ್ಯನಾ ದರ್ಶನ್ ಸಿಮ್ ಕಾರ್ಡ್ ಇತ್ತಲ್ಲ ಹೇಮಂತ್ ಎನ್ನುವನ ಹೆಸರಲ್ಲಿತ್ತು ಹಾಗಿದ್ದರೆ ದರ್ಶನ್ ಫೋಟೋ ಯಾಕೆ ಬಂತು ಹೇಗೆ ಬಂತು ಅದು ದರ್ಶನ್ ಫೋಟೋ ತೆಗೆದುಕೊಂಡು ಎಡಿಟ್ ಮಾಡಿದ್ದಾರೆ ಇವರು ದರ್ಶನ್ ಅಲ್ಲ ಅದು ಒಂದು ಫೋಟೋ ತೊಗೊಂಡ್ಬಿಟ್ರು ಎಡಿಟ್ ಮಾಡಿ ತೋರಿಸ್ಬಿಟ್ರಿ ಇವರು ರೇಣುಕಾ ಸ್ವಾಮಿ ದೇಹದ ಮೇಲೆ ಒಂದು ಸೆಂಟಿಮೀಟರ್ ಗಾಯ ಇತ್ತು ದೇಹದ ಮೇಲೆ ಮೂವತ್ತೊಂಬತ್ತು ಗಾಯಗಳಿದ್ದವು ಹೇಳಿ ವೈದ್ಯರು ಹೇಳಿದ್ದಾರೆ ತಲೆಗೆ ಬಲವಾಗಿ ಹೊಡೆದ್ರೆ ಸ್ವಾಮಿ ರಕ್ತ ಸುರಿಯಲ್ಲ ರಕ್ತ ಹರಿಯಲ್ಲ ಅಲ್ಲಿ ಧಾರಾಕಾರವಾಗಿ ಚಿಮ್ಮತ್ತೆ ಅದು ರಕ್ತ ಚಿಂಬಿಡ ತಲೆಗೆ ಹೊಡೆದ ತಕ್ಷಣ ಸ್ವಾಮಿ ಹರ್ಕೊಂಡು ಹೋಗಲ್ಲ ಸುರಿದು ಬರಲ್ಲ ಅಲ್ಲಿ ಚಿಮ್ಮತಾ ಇರುತ್ತೆ ಅಲ್ಲಿ ಶೆಡ್ ಕೆಲಸಗಾರ ಕಿಶೋರ್ ಹೇಳಿಕೆ ದಾಖಲಿಸೋದಕ್ಕೆ ಯಾಕೆ ತಡ ಮಾಡಿದ್ರಿ ಇವರು ತೊಗೋಬೇಕಾಗಿತ್ತಲ್ಲ ಅವ್ನ ಹೇಳಿಕೆಯನ್ನು ಬೇಗ ಬೇಗನೆ ತೊಗೊಂಡಿಲ್ಲ ಇವರು ಸ್ಟೋನಿ ಬ್ರೂಕ್ ಪಬ್ ಸ್ಥಳವನ್ನು ಅಪರಾಧದ ಸಂಚಿನ ಜಾಗ ಅಂತ ತೋರಿಸ್ತಾರೆ ಇವರು ಸ್ಟೋನಿ ಬ್ರೂಕ್ ಪಬ್ಬಲ್ಲಿ ಅಪರಾಧದ ಸಂಚಿನ ಜಾಗ ಅಪರಾಧದ ಜಾಗ ಅಂತ ತೋರಿಸ್ತಾರೆ ಇವರು ಇದೇನಾ ಈ ಸೊಕಾಲ್ಡ್ ಸ್ಕಾಟ್ಲ್ಯಾಂಡ್ ಯಾರ್ಡ್ ಪೊಲೀಸ್ ಮಾದರಿಯ ತನಿಖೆ ಎಂದರೆ ಅಂತ ಅವರೊಂದು ಕಡೆ ವಾದವನ್ನು ಮಾಡ್ತಾರೆ ಯಾರು ನಾಗೇಶ್ ಅವರು ಅದಕ್ಕೆ ಎಸ್ ಶುರು ಮಾಡ್ಕೊಳ್ತಾರೆ ತನಿಖಾಧಿಕಾರಿ ಒಬ್ಬನೇ ಒಬ್ಬ ಒಂದೇ ಒಂದು ಸಾಕ್ಷಿಯನ್ನು ಕೂಡ ಸೃಷ್ಟಿ ಮಾಡಿಲ್ಲ ಕೇವಲ ಐ ಪಿ ಅಡ್ರೆಸ್ನಿಂದ ಈ ವರದಿ ರೆಡಿ ಮಾಡಿಲ್ಲ ಸೊ ಒಂದು ಯಾವುದೋ ಕಂಪ್ಯೂಟರ್ದೋ ಮೊಬೈಲ್ದು ಐ ಪಿ ಅಡ್ರೆಸ್ ಇಟ್ಕೊಂಡ್ಬಿಡೋದು ಇಟ್ಕೊಂಡು ಈ ವರದಿ ರೆಡಿ ಮಾಡಿರೋದ ನೋ ಜಿ ಪಿ ಎಸ್ ಲ್ಯಾಂಗಿಟ್ಯೂಡ್ ಲ್ಯಾಟಿಟ್ಯೂಡ್ ಎಲ್ಲವನ್ನೂ ಕೂಡ ಆಧರಿಸಿ ವರದಿ ರೆಡಿಯಾಗಿದೆ ಇಲ್ಲಿ ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ ಡಿಗ್ರಿ ಸಹಿತ ನಿಖರತೆ ಇದೆ ಇದರಲ್ಲಿ ಹತ್ತು ಸಾವಿರ ಪುಟಗಳನ್ನು ಕೊಡೋ ಬದಲು ಒಂದು ನಕ್ಷೆ ತಯಾರಿಸಿದ್ದಾರೆ ಸಾವಿರಾರು ಪುಟಗಳ ಕಥೆ ಬರೆಯೋ ಬದಲು ಸರಳವಾಗಿ ಅರ್ಥವಾಗುವಂತೆ ಒಂದು ಮ್ಯಾಪ್ ರೆಡಿ ಮಾಡಿದ್ದಾರೆ ಅಷ್ಟೇ ಇದಕ್ಕೆ ಇವರು ಆ ಥರ ಮ್ಯಾಪು ಈ ಥರ ಮ್ಯಾಪು ಏನು ರೆಡಿ ಆಗ್ಬಿಡ್ತು ಅಂತ ಯಾಕೆ ಹೇಳ್ತಾರೆ ಇವರು ಹತ್ತು ಸಾವಿರ ಪೇಜಲ್ಲಿ ಬರೆಯೋದನ್ನು ಒಂದು ನಕ್ಷೆ ಸಂಕ್ಷಿಪ್ತವಾಗಿ ತುಂಬ ಸ್ಪಷ್ಟವಾಗಿ ಹೇಳುತ್ತಲ್ಲ ಸಾಕಲ್ವಾ ದರ್ಶನ್ ಸಿಮ್ಮು ಹೇಮಂತ್ಗೆ ಸೇರಿದ್ದು ಅಂತ ಸಿ ವಿ ನಾಗೇಶ್ ಹೇಳ್ತಾರೆ ಮಿಸ್ ಯು ಹೆಂಡ್ತಿ ಯು ಆರ್ ಮೋಸ್ಟ್ ಇಂಪಾರ್ಟೆಂಟ್ ಇನ್ ಮೈ ಲೈಫ್ ಸುಬ್ಬಿ ಇಂಥ ಮೆಸೇಜ್ಗಳನ್ನು ಹೇಮಂತ್ ಮಾಡಿದ್ನ ಸುಬ್ಬಿಗೆ ಮಿಸ್ ಯು ಸುಬ್ಬಿ ಯು ಆರ್ ಇಂಪಾರ್ಟೆಂಟ್ ಇನ್ ಮೈ ಲೈಫ್ ಸುಬ್ಬಿ ಇಂಥ ಮೆಸೇಜ್ಗಳನ್ನು ಹೇಮಂತ್ ಅನ್ನೋನು ಇಲ್ಲಿ ಪವಿತ್ರ ಗೌಡಂಗ್ ಮಾಡಿದ್ನ ನಮ್ಮಣ್ಣವಾಯಿ ಮಾತನ್ನ ಹೇಮಂತ್ಗೂ ಒನ್ಗೂ ಏನಿಲ್ಲ ಸಂಬಂಧ ಇಲ್ವಲ್ಲ ಯಾರು ಆ ಮೊಬೈಲ್ ಯೂಸ್ ಮಾಡ್ತಾ ಇದ್ರು ಅವರೇ ಈ ಈ ಒಂದು ಮೆಸೆ ಮೆಸೇಜ್ಗಳನ್ನು ಒನ್ಗೆ ಮಾಡಿದ್ದಿದ್ದು ದರ್ಶನ್ ಮಾಡಿದ್ದ ಹೇಮಂತ್ ಮಾಡಿದ್ನ ಪವಿತ್ರಾಗಿ ಅಷ್ಟೆಲ್ಲ ಸಂದೇಶ ಕಳಿಸಿದ್ದಕ್ಕೆ ರೇಣುಕಾ ಸ್ವಾಮಿ ಕೊಲೆ ಸಂಚು ರೂಪಿಸಿ ಕೊಲೆ ಮಾಡಿದ ಕಾರಣಕ್ಕಾಗಿಯೇ ಇಲ್ಲಿ ದರ್ಶನ ಆರೋಪಿಯಾಗಿ ಬಂಧನಾಗಿರೋ ಸ್ವಾಮಿ ನಾಗೇಶ್ ಅವರ ಪ್ರಕಾರ ಎರಡೂವರೆ ವರ್ಷದ ಹಿಂದಿನ ಮಣ್ಣಿರಬಹುದು ಅಂತ ಈ ಮಣ್ಣು ಇವಾಗಿನಲ್ಲ ಸ್ವಾಮಿ ಎರಡೂವರೆ ವರ್ಷದ ಹಿಂದಿನ ಮಣ್ಣಿರಬಹುದು ಅಂತ ಇವ್ರು ಹೇಳ್ತಾರೆ ಎರಡೂವರೆ ವರ್ಷದ ಹಿಂದಿನ ಮಣ್ಣು ಶೂನಲ್ಲಿರಬಹುದು ಆದರೆ ರಕ್ತ ಒಂದು ವಾರಕ್ಕೆ ಇರಳು ಸ್ವಾಮಿ ರಕ್ತ ಮಿಶ್ರಿತ ಮಣ್ಣದು ನಾಗೇಶ್ವರ ಪ್ರಕಾರ ಈ ಮಣ್ಣು ಎರಡೂವರೆ ವರ್ಷಗಳ ಹಿಂದೆದು ಅಂತ ಅವ್ರು ಆಯಿತು ಮಣ್ಣು ಇದ್ಕೊಳ್ಳಿ ಶೂನಲ್ಲಿ ರೇಣುಕಾಸ್ವಾಮಿ ರಕ್ತ ರೇಣುಕಾಸ್ವಾಮಿ ರಕ್ತ ಒಂದು ವಾರ ಕಳೆದ್ರೆ ಇರಲ್ಲ ಅಲ್ಲಿ ಮುಗಿದೋಯ್ತು ಆ ರಕ್ತದ ಕತೆ ಅದರ ಆಯುಷಲ್ಲ ಮುಗಿದೋಯ್ತು ಪರೀಕ್ಷೆ ಮಾಡಿದ್ರು ಸಿಗಲ್ಲ ಯಾವುದನ್ನು ಒಪ್ಪಬೇಕು ಅಂಥೇಳಿ ನಾಗೇಶ್ ಅದು ಕೌಂಟರ್ ಕೊಟ್ಟಿದ್ದಾರೆ ಎರಡೂವರೆ ವರ್ಷದ ಮಣ್ಣು ತೊಗೊಂಬಿಟ್ಟಿದ್ದಾರೆ ಇವರು ಅಂತ ಹಾಗಿದ್ರೆ ರಕ್ತಾನ ರೇಣುಕಾಸ್ವಾಮಿ ಬಂದುಬಿಟ್ಟು ಏನಾದರೂ ರಕ್ತದಾನ ಮಾಡಿದ್ನಲ್ಲಿಗೆ ರಕ್ತ ಎರಚ ಅವನೇ ಬಿಟ್ವಿ ಬಿಸಾಕ್ಬಿಟ್ಟಿದ್ನಲ್ಲಿ ಅಲ್ಲಿ ಇಲ್ವಲ್ಲ ಒಂದು ವಾರಕ್ಕೆ ಒಳ್ಳೆಯಲ್ಲ ಸ್ವಾಮಿ ಅಂತ ಹೇಳಿ ನಾಗೇಶ್ವರ ವಾದವನ್ನು ಮಾಡಿದ್ದಾರೆ ಬಿಲಿಯನೇರ್ಗಳ ಬಳಿಯಲ್ಲಿ ಸಾವಿರಾರು ಉದ್ಯೋಗಿಗಳಿರ್ತಾರೆ ಬಿಲಿಯನೇರ್ ಅಂತ ಅವ್ರಿಗೆ ಜಾಮೀನು ಕೊಡೋಕ್ಕೆ ಬರಲ್ಲ ಸುಪ್ರೀಂ ಕೋರ್ಟ್ ಸುಬ್ರತೋ ರಾಯ್ ಅವರಿಗೆ ಜಾಮೀನು ಕೊಟ್ಟಿರಲಿಲ್ಲ ಎಲ್ಲ ವಾದವನ್ನು ಕೂಡ ಒಂದು ಕಡೆ ಎಸ್ ಪಿ ಪಿ ಅವರು ಇಟ್ಟಿದ್ದಾರೆ ಈ ಒಂದು ವಾದದ ಆಧಾರದ ಮೇರೆಗೆ ಅಲ್ಟಿಮೇಟ್ಲಿ ಇಲ್ಲಿ ಅಪರಾಧ ಮಾಡಿದ್ದಾರೆ ಮಾಡಿಲ್ಲ ಅದರ ವಿಚಾರಣೆ ಶುರುವಾಗಿಲ್ಲ ಇಷ್ಟು ಜನಕ್ಕೆ ಬೇಲ್ ಕೊಟ್ಟರೆ ಪ್ರಭಾವಿಗಳಿದ್ದಾರೆ ಇವರು ಆಚೆ ಬಂದರೆ ಸಾಕ್ಷಿ ಹಾಳು ಮಾಡಿಬಿಡ್ತಾರೆ ಅನ್ನೋ ಒಂದು ಆತಂಕದಲ್ಲಿ ಮಾತ್ರ ಎಸ್ ಪಿ ಪಿ ಅವರು ವಾದವನ್ನು ಮಾಡ್ತಾರೆ ನಾಗೇಶ್ ಅವರು ಕೆಲವು ಪಾಯಿಂಟ್ಗಳನ್ನು ರೈಸ್ ಮಾಡಿದ್ರಲ್ಲ ಆ ಮಾಡಿದ್ದಕ್ಕೆ ಕೌಂಟ್ರಾಗಿ ಪಾಯಿಂಟ್ಗಳಲ್ಲಿ ಬಂದಿವೆ ಇದರ ಮೇಲೆ ಈಗ ನ್ಯಾಯಾಧೀಶರು ಕೂತ್ಕೊಂಡು ಯೋಚನೆ ಮಾಡಬಹುದು ಈಗ ದರ್ಶನ್ನು ಇನ್ನೊಬ್ಬರು ಮತ್ತೊಬ್ಬರು ಈಗ ಅವರು ಆಲ್ರೆಡಿ ಮೂರ್ನಾಲ್ಕು ತಿಂಗಳ ಕಾಲ ಜೈಲಲ್ಲಿ ಅವರು ಜೈಲಲ್ಲಿ ಇದ್ದ ಮೇಲೆ ಇವ್ರಿಗೆ ಅಕಸ್ಮಾತ್ ಇವರೇನಾದರೂ ಅದೋ ಸಾಕ್ಷಿ ಹೋಗೋದು ಯಾರಿಗೋ ಬೆದರಿಕೆ ಹಾಕೋದು ಹೆದರಿಸೋದು ಇಂಥದ್ದು ಮಾಡಿದ ಪಕ್ಷದಲ್ಲಿಯೇ ಕಂಪ್ಲೇಂಟ್ ಕೊಟ್ಬಿಡ್ತಾರೆ ಈಗ ಕಮ್ಮನೆ ಕೊಟ್ಟರೆ ಅಲ್ಲ ಫಿನಿಷ್ ಅಲ್ಲ ಮತ್ತೆ ಮತ್ತೆ ಬೇಲು ಷರತ್ತುಗಳೆಲ್ಲ ಹೊಟ್ಟೋಗುತ್ತಲ್ಲ ಒಳಗಡೆ ಇರಬೇಕಲ್ಲ ಅದನ್ನು ಮಾಡ್ತಾರೆ ಅವರು ಇದರ ಆಧಾರದ ಮೇಲೂ ಕೂಡ ಬೇಲ್ ಸಿಗಬಹುದು ಅಥವಾ ಎಸ್ ಪಿ ಪಿ ಅವರು ಪ್ರಕಾರ ಬೇಲ್ ಸಿಗದೆ ಕೂಡ ಇರಬಹುದಾಗುತ್ತೆ